Hello and welcome to Swasti. We are here today at Large Exports Private Limited, a garment factory located in Bangalore, Karnataka, India. We'll be talking to Anu and Vanitha, two women who've participated in Swasti's Invest for Wellness program. My name is Anu. I'm a large expert in sample tailor. So now Bangalore ali divi, nam baba matte akka maneyalli idini. Nan hesru Vanitha anta heli. Nan ille Bangalore irado. Nan large export alli 6 varshadinda Kajabadan hopper track finishing department alli kelasa maartta idini. So neevu mahileyargalalli yav reethi health problems inna neevu nodidira? Sumar janakke muttadaga hotte no barodu, matte kai kal no barodu, matte benno barodu, matte infection agodu. ತುಂಬ ಹೇಳ್ತಾ ಇತ್ತು ಅವ್ರಿಗೆ, ತುಂಬ ಹೇಳ್ತಾಯಿದ್ರು ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ, ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ, ಮತ್ತು ಅವ್ರು ಕೆಲಸ ಮಾಡೋಕ್ಕೆ ತುಂಬ ಹಿಂಸೆ ಆಗ್ತಿತ್ತು. ಅಂದರೆ ಫ್ಯಾಕ್ಟ್ರಿ ಒಳಗಡೆ ಬಂದಾಗ ಮೆನ್ಸನ್ಸ್ ಆಗಿಬಿಟ್ರೆ ಏನು ಮಾಡೋಕ್ಕಾಗಲ್ಲ, ಫ್ಯಾಕ್ಟ್ರಿ ಬಟ್ಟೆ ಯೂಸ್ ಮಾಡ್ತಿದ್ರು, ಗೊತ್ತಿರಲಿಲ್ಲ ಅವ್ರಿಗೆ. ಆಮೇಲೆ ನಾವು ಅವ್ರಿಗೆ ಹೇಳಿದ್ವಿ ಈ ಥರ ಫ್ಯಾಬ್ರಿಕ್ ಯೂಸ್ ಮಾಡಬೇಡಿ, ಕೆಮಿಕಲ್ ಮಿಕ್ಸ್ ಆಗಿರುತ್ತೆ, ಮತ್ತು ಇನ್ಫೆಕ್ಷನ್ ಬರುತ್ತೆ, ಅದರಿಂದ ಗರ್ಭಕೋಶ ಕ್ಯಾನ್ಸರ್ ಆಗಿರ್ಬೋದು ಪ್ರತಿಯೊಂದು ಬರುತ್ತೆ. ಅದಕ್ಕೋಸ್ಕರ ನೀವೇನ್ಮಾಡಿ ಪ್ಯಾಡ್ ಯೂಸ್ ಮಾಡಿ, ಇನ್ಶುಲ್ ಕಪ್ಪಿ ಇದೆ ಅದನ್ನು ಯೂಸ್ ಮಾಡಿ. ಈಗ ಆ ಥರ ಪ್ರಾಬ್ಲಮ್ಗಳು ಏನೂ ಇಲ್ಲ ಅವ್ರಿಗೆ, ನಾರ್ಮಲಾಗಿ ಕೆಲಸ ಮಾಡ್ತಾ ಇದ್ದಾರೆ, ಏನೂ ತೊಂದರೆ ಏನಿಲ್ಲ. ತುಂಬ ಜನಕ್ಕೆ ಹೊಟ್ಟೆ ನೋವು ಬರೋದು, ಸುಸ್ತಾಗೋದು, ಆಮೇಲೆ ತಿಂಡಿನೇ ಮಾಡ್ದಂಗೆ ಹಂಗೆ ಬರೋದು, ಡೇಟ್ ಟೈಮಲ್ಲೆಲ್ಲ ಪೀರಿಯಡ್ ಜಾಸ್ತಿ ಆಗೋದು, ಇಂಥವೆಲ್ಲ ಪ್ರಾಬ್ಲಮ್ಸ್ ಆಗೋದು, ಅದೆಲ್ಲ ನಮ್ಮ ಹತ್ರ ಶೇರ್ ಮಾಡಿದ್ರು. ಈ ಥರ ಎಲ್ಲ ನಮಗೆ ಸುಸ್ತಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ. ಇನ್ನು ಮಕ್ಕಳ ಇದ್ರ ಬಗ್ಗೆ ಅಂತ ಬಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಮಕ್ಳ ಬಗ್ಗೆ ಈ ಥರ ಹೆಂಗೆ ಮಾಡ್ಕೊಬೇಕು, ಈಗ ನಾವು ಈ ಥರ ಫ್ಯಾಮಿಲಿ ಪ್ಲ್ಯಾನಿಂಗ್ ತೊಗೊಬೇಕು ಅಂತ ಅವ್ರಿಗೇನು ಗೊತ್ತಿರಲಿಲ್ಲ. ಆದರೆ ಇವಾಗೆಲ್ಲ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ, ಒಂದು ಮಗುವಿಂದ ಇನ್ನು ಮಗುಗೆ 3 ವರ್ಷ ಅಂತರ ಇರಬೇಕು, ನಮಗೆ ಗ್ಯಾಪ್ ಬೇಕು ಅಂದರೆ ಒಂದು ಕಾಪರ್ಟಿ ಹಾಕಿಸ್ಕೊಳ್ಳಿಲ್ಲ, ಒಂದು ಕಾಂಡಮ್ಸ್ ಯೂಸ್ ಮಾಡ್ಕೊಬೋದು, ಇಲ್ಲ ಡಾಕ್ಟ್ರ ಹತ್ರ ಸಲಹೆ ತೊಗೊಂಡು ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂತೆಲ್ಲ ಇನ್ಫಾರ್ಮ್ ಮಾಡೋದ್ರಿಂದ ತುಂಬ ಜನ ಅದನ್ನು ತೊಗೊಂಡಿದ್ದಾರೆ, ಅದರಿಂದ ನಮ್ಗೆ ತುಂಬ ಹೆಲ್ಪ್ ಆಗಿದೆ. ರಕ್ತಹೀನತೆ ಪ್ರಾಬ್ಲಮ್ ನನಗೆ ಇತ್ತು, ನನಗೆ ಫಸ್ಟು 8.6 ಇತ್ತು. ಆಮೇಲೆ ನಾನು ಈ ಐ ಫಾರ್ ವಿ ಪ್ರೋಗ್ರಾಮಿಂದ ಎಲ್ಲ ತಿಳ್ಕೊಂಡು ನಾನು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ, ರಕ್ತಹೀನತೆ ಪ್ರಾಬ್ಲಮ್ ಇವಾಗಿಲ್ಲ. ಈ I4V ಪ್ರೋಗ್ರಾಮ್ ಬಂದಮೇಲೆ ನಂಗೆ ತುಂಬಾ ಹೆಲ್ಪ್ ಆಗಿದೆ ಮೇಡಮ್. ಆ್ಯಕ್ಚುಲಿ ನನಗೆ ಫಸ್ಟು ನಾನು ಯಾವತ್ತೂ ಬ್ಲಡ್ ಚೆಕಪ್ ಮಾಡಿಸ್ತೋಳಲ್ಲ, ಅಂದರೆ ನಂಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು. ಯಾವಾಗಲೂ ಅದು ಹೇಳಿದಾಗ ಹೇಳ್ತಾರೆ ನಿಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಟ್ರೀಟ್ಮೆಂಟ್ ತೊಗೊಳ್ಳಿ, ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ. ನಾನು ಪ್ರತಿದಿನ ಟ್ಯಾಬ್ಲೆಟ್ಸ್ ತೊಗೊತಿದ್ದೆ, ಆದರೂ ನಂಗೆ ಅದು ಕಂಟ್ರೋಲ್ ಆಗ್ತಿರಲಿಲ್ಲ. I4V ಟ್ರೈನಿಂಗ್ ಬಂದಮೇಲೆ ಅದರಿಂದ ನಂಗೆ ತುಂಬಾ ಹೆಲ್ಪ್ ಆಗಿದೆ. ಏನು ಅಂದರೆ ನಮ್ಮ ಬಾಡಿನ ನಾವು ಹೆಂಗೆ ಕಂಟ್ರೋಲ್ ಮಾಡ್ಕೊಬಹುದು, ಒಂದು ಎಕ್ಸಸೈಸ್ ಆಗಿರ್ಬೋದು, ಒಂದು ಫುಡ್ ತೊಗೊಳ್ಳೋ ರೀತಿ ಆಗಿರ್ಬೋದು, ಯಾವ ರೀತಿ ತೊಗೊಂಡ್ರೆ ನಮ್ಗೆ ಏನಾಗುತ್ತೆ ಅನ್ನೋದನ್ನು ನಮಗೆ ಟ್ರೈನಿಂಗಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದರಿಂದ ನಂಗೆ ಥೈರಾಯ್ಡ್ ಬಂದು ಮುಕ್ಕಾಲು ಭಾಗ ಕಮ್ಮಿ ಆಗಿದೆ. ಈಗ 2 ಮಂತ್ಸ್ಗೆ ಒಂದ್ಸಲಿ ಅವರು ಬ್ಲಡ್ ಚೆಕಪ್ ಮಾಡಿಸ್ತಾ ಇದ್ದಾರೆ, ನಾನು ಮಾಡಿಸ್ಕೊತಾ ಇದ್ದೀನಿ. ಇವಾಗ ನನಗೆ ಬಂದು 11.5 ಇದೆ. ನಾನು ನನ್ನ ಮಗಳಿಗೂ ಮಾಡಿಸ್ದೆ, ಅವಳಿಗೂ ತುಂಬ ಕಮ್ಮಿ ಇತ್ತು, ಸ್ವಲ್ಪ ಅವಳ ಬಗ್ಗೆ ಕೇರ್ ತೊಗೊಳೋದು ಕಮ್ಮಿ ಮಾಡಿದ್ದೆ. ಮನೇಲಿ ಕೆಲಸ ಬರೋ ಇದರಲ್ಲಿ ಅವಳನ್ನ ಸ್ವಲ್ಪ ಇದ್ರಲ್ಲಿ ಬಿಟ್ಬಿಟ್ಟಿದೆ. ಈಗ ಈ ಪ್ರೋಗ್ರಾಮ್ ಬಂದಮೇಲೆ ನಂಗೆ ತುಂಬಾ ಖುಷಿಯಾಗಿದೆ ಅಂದರೆ ನನ್ನ ಮಗಳು ತುಂಬ ಹೆಲ್ದಿ ಆಗಿದ್ದಾಳೆ. ಬಟ್ಟೆ ಹಾಕೊಳ್ತಾರೆ ಅವರು ಕಸ್ಟಮರ್ಸು, ಕನ್ಸ್ಯೂಮರ್ಸು, ಅವರು ನಿಮ್ಮ ಥರ ಮಹಿಳೆಯರು ಬಗ್ಗೆ ಏನು ತಿಳ್ಕೊಬೇಕು? ಒಂದು ಗಾರ್ಮೆಂಟ್ ರೆಡಿ ಮಾಡಬೇಕಂದ್ರೆ ತುಂಬ ಜನ ಕೆಲಸ ಮಾಡಿರ್ತಾರೆ. ಸೊ ಅವರೆಲ್ಲ ತಿಳ್ಕೊಬೇಕು ಯಾವ ಥರ ಕಷ್ಟಪಟ್ಟು ಎಲ್ಲ ಜನ ಬಂದು ಕೆಲಸ ಮಾಡಿರ್ತಾರೆ, ಒಂದು ಗಾರ್ಮೆಂಟ್ ರೆಡಿ ಆಗಬೇಕಂದ್ರೆ ಎಷ್ಟು ಕಷ್ಟಪಟ್ಟು ರೆಡಿ ಮಾಡಿರ್ತಾರೆ ಅಂತ ಅವಳು ತಿಳ್ಕೊಂಡ್ರೆ ನಮ್ಗೆ ತುಂಬ ಖುಷಿಯಾಗುತ್ತೆ. ನಾನು ಈ ಫೀಲ್ಡ್ಗೆ ಬಂದು 15 ವರ್ಷ ಆಗಿದೆ ಮೇಡಮ್. ಈ ಫೀಲ್ಡಲ್ಲಿ ಇದ್ದು ನಾನು ಸೂಪರ್ವೈಸರ್ ಪೋಸ್ಟ್ಗೆ ಹೋಗಬೇಕು ಅಂತ ತುಂಬಾ ಆಸೆ ಇದೆ ಕೆಲಸದ ಡಿಪಾರ್ಟ್ಮೆಂಟಿಗೆ ಬಂದರೆ. ಇನ್ನು ಮನೆ ಫ್ಯಾಮಿಲಿಯಿಂದ ಬಂದಾಗ ನನ್ನ ಮಗಳಿಗೊಂದು ಒಳ್ಳೆ ಎಜುಕೇಷನ್ ಕೊಡಬೇಕು, ಅವಳಿಗೊಂದು ಒಳ್ಳೆ ಫ್ಯೂಚರ್ ಮಾಡಬೇಕು, ಅವಳು ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾಳೆ. ಇದೇ ಡಿಪಾರ್ಟ್ಮೆಂಟಲ್ಲಿ ಇದ್ದು ಇನ್ನೂ ಕಂಟಿನ್ಯೂ ಮಾಡಿ ಅವಳಿಗೊಂದು ಒಳ್ಳೆ ಲೈಫ್ ಕೊಡಬೇಕು ಮ್ಯಾಮ್, ಅಷ್ಟೇ. ನಮಗೆ ಒಂದು ಗುರಿ ಇತ್ತು ಮೇಡಮ್, ನಮ್ಮ ಫಾದರು ಎಕ್ಸ್ಪೈರ್ಡ್ ಆಗಿಬಿಟ್ರು. ನನಗೊಂದು ಗುರಿ ಇತ್ತು, ನಾನು ಫ್ಯಾಷನ್ ಡಿಸೈನರ್ ಆಗಬೇಕು ಅಂತ. ಸೊ ನನಗೆ ಅದು ಆಗೋಕ್ಕಾಗಿಲ್ಲ, ಅಮೌಂಟ್ ಪ್ರಾಬ್ಲಮಿಂದ ಮಾಡೋಕ್ಕಾಗಿಲ್ಲ. ಗಾರ್ಮೆಂಟ್ಸ್ಗೆ ಬಂದು ಸೇರಿಕೊಂಡೆ. ಅದರಿಂದ ನಾನು ಮುಂದೆ ಮಾಡ್ಬೋದು ಅನ್ನೋದು ಯೋಚನೆ ಇದೆ, ಮಾಡ್ತೀನಿ, ಅದೊಂದು ಗುರಿ ನಂದೈತೆ, ಪೂರ ಮಾಡ್ತೀನಿ.